ನನ್ನ ಹೆಸರು ಮೋಹಿನಿ ಅಂತ. ಇದ್ರ ಮಧ್ಯದಲ್ಲಿ ಏಡಿ ಅಣ್ಣಯ್ಯ ಅಂತ ಒಬ್ರು ಮ್ಯಾನೇಜರ್ ಇದ್ರು. ಅವರು ಬಹಳ ನನಗೆ ಇಷ್ಟಪಡ್ತಿದ್ರು. ಪ್ರತಿಮಾ ಅಂತ ಅವರೇ ಹೆಸರು ಇಟ್ಟಿದ್ರು. ದಾವಣಗೆರೆಯಲ್ಲಿ ಈ ಮಾಸ್ಟರ್ ಹಿರಣ್ಣಯ್ಯನೂ ಸ್ಕೂಲ್ ಇಲ್ದಿದ್ದಾಗ ಬಂದು ಇರೋರು. ಒಂದು ತಿಂಗಳು ಶೂಟಿಂಗ್ ನಡೀತು. ಕಡೆಗೆ ನೋಡಿದ್ರೆ ಅದರಲ್ಲಿ ಫಿಲಮೇ ಇಲ್ಲ. 1947 ಇಸ್ವಿಲಿ ಮಹಾತ್ಮ ಪಿಕ್ಚರ್ ಸ್ಟಾರ್ಟ್ ಆಯಿತು. ಕೃಷ್ಣಲೀಲಾ ಪಿಕ್ಚರ್. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ನಾನು 1933 ಏಪ್ರಿಲ್ 9ಕ್ಕೆ ಕಲ್ಲಡ್ಕದಲ್ಲಿ ನಂದು ಜನನ ಆಯಿತು. ನಮ್ಮ ತಂದೆ ಒಂದು ಶಾನ್ ಭೋಗರು, ಉಪೇಂದ್ರ ಶೆಣೈ ಅಂತ. ನಮ್ಮ ತಾಯಿ ಸರಸ್ವತಿ ಬಾಯಿ. ನಾನು ಕೊನೆಯ ಮಗಳು. 4 ಜನರಲ್ಲಿ ನಾನು ಕೊನೆಯ ಮಗಳು. ಸಾಧಾರಣ 4-5 ವರ್ಷ ಇರುವಾಗ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ನಾವೆಲ್ಲ ಆಗ ಕಲ್ಲಡ್ಕದಿಂದ ಮಂಗಳೂರಿಗೆ ಬಂದಿದ್ವಿ. ಅವ್ರು ತೀರ್ಕೊಂಡ್ರು. ಇದ್ರ ಮಧ್ಯದಲ್ಲಿ ನಮ್ಮ ದೊಡ್ಡ 2 ಅಕ್ಕಂದ್ರಿಗೆ ಮದುವೆ ಆಗಿತ್ತು. ನಮ್ಮ ತಂದೆ ತೀರಿದ ಮೇಲೆ ಒಂದು 2 ತಿಂಗಳಾದ ಮೇಲೆ ನಮ್ಮ ದೊಡ್ಡ ಭಾವ ಅವರು ಅಹಮದಾಬಾದ್ನಲ್ಲಿದ್ದರು, ಏನೋ ಬಟ್ಟೆ ಬಿಸ್ನೆಸ್ ಮಾಡಿಕೊಂಡು. ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದರು. ಭಾವ, ದೊಡ್ಡ ಭಾವ, ಯಾಕಂದರೆ ನಮ್ಮ ದೊಡ್ಡಕ್ಕ ಬಾಣಂತಿ, ನಮ್ಮ ಅಣ್ಣ ಇದ್ದವನು ನಮ್ಮ ದೊಡ್ಡಪ್ಪನ ಮಗ ಹಿರಿಯಡ್ಕದಲ್ಲಿದ್ದರು, ಅಲ್ಲಿ ಓದ್ತಾ ಇದ್ದ. ಹೀಗಾಗಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋದರು. ನಾನು ಅಲ್ಲಿ ಸ್ಕೂಲ್ಗೆಲ್ಲ ಸೇರಿದೆ. ನಮ್ಮ ಭಾವ ಸ್ವಲ್ಪ ಫ್ರೀಡಮ್ ಫೈಟರು. ಅವರು ಈ ಗಾಂಧಿವಾದಿ. ಅವರ ಒಂದು ಭಾಷಣ ಇದ್ದಾಗ, ಇಲ್ಲ ಸುಭಾಷ್ ಚಂದ್ರ ಬೋಸ್ ಭಾಷಣ ಇದ್ದಾಗ ನನ್ನನ್ನು ಕರ್ಕೊಂಡು ಹೋಗೋರು. ಆವಾಗ ಆವಾಗ ಸಬರ್ಮತಿ ದೇವಸ್ಥಾನಕ್ಕೂ ಆ ಆಶ್ರಮಕ್ಕೂ ಕರ್ಕೊಂಡು ಹೋಗಿದ್ದು ನನಗೆ ಜ್ಞಾಪಕ ಇದೆ. ಅಲ್ಲೇ ಸ್ಕೂಲಿಗೆ ನನ್ನ ಸೇರಿಸಿದರು, ಗುಜರಾತಿ ಸ್ಕೂಲಿಗೆ. ಆಗ ಅವರಿಗೆ 2 ಮಗುವಾಯಿತು. ಅಂದರೆ 1.5 ವರ್ಷದೊಳಗೆ ಒಂದು ಗಂಡು ಮಗು ಮೊದಲನೇದು, ಇದು 2 ಮಗು ಹೆಣ್ಮಗು. ಅದು ಸ್ವಲ್ಪ ಆ ಮಗುದು ಇದು ಜಾತಕ ಸರಿ ಇಲ್ಲ, ಒಂದು ಸ್ವಲ್ಪ ಶಾಂತಿ ಆಗಬೇಕು ಅಂತ ಅಂದ್ರಂತೆ. ಆದ್ರೂ ಅವರು ಅದರಂದ ಎಣ್ಣೆಯಲ್ಲಿ ಮುಖ ನೋಡಿ ಸಬರ್ಮತಿ ದೇವಸ್ಥಾನಕ್ಕೆ ತಗೊಂಡೋಗಿ ಹಾಕಿ ಎಲ್ಲ ನೋಡಿದರು. ಮನೆಗೆ ತಂದು ಮಗು ಬಾಣಂತಿನ ಬಿಟ್ಟುಬಿಟ್ಟು 10-15 ದಿವಸ ಆದಮೇಲೆ ಅವರು ಉಡುಪಿಗೆ ಬಂದರು. ಉಡುಪಿಲಿ ಅದು ಏನಾಯಿತೋ ಏನೋ ಅವರಲ್ಲಿ ಸತ್ತು ಹೋಗ್ಬಿಟ್ರು ನಮ್ಮ ಭಾವ. ಸರಿ, ನಾವು ಅಲ್ಲಿ ನಾನು ನಮ್ಮ ತಾಯಿ ನಮ್ಮ ಅಕ್ಕಂದು 2 ಸಣ್ಣ ಮಕ್ಕಳು ಅಡುಗೆಯವರು ಒಬ್ಬರಿದ್ದರು. ಆಮೇಲೆ ಅವರಿವರು ಸಹಾಯ ಮಾಡಿ ನಮ್ಮನ್ನು ಉಡುಪಿಗೆ ತಂದು ಬಿಟ್ಟರು. ಉಡುಪಿಲಿ ನಮ್ಮ ಚಿಕ್ಕಕ್ಕ ನಮ್ಮ ಭಾವ ಇದ್ದರು. ಅವರು ಮಾಡರ್ನ್ ಸ್ಕೂಲ್ ಅಂತ ಒಂದು ನಡೆಸ್ತಾ ಇದ್ದರು. ಅವರು ಅಲ್ಲಿ ಟೀಚರ್ಸ್ ಇಬ್ಬರೂ, ಭಾವನೂ ನಮ್ಮ ಅಕ್ಕನು. ಅವರ ಮುಖಾಂತರ ಅಲ್ಲೊಂದು ಮನೆ ಮಾಡಿಕೊಂಡು ಅಲ್ಲೇ ಇದ್ವಿ. ಹೀಗೇ ನಾನು ಸ್ಕೂಲಿಗೆ ಸೇರಿದೆ. ಸಾಧಾರಣ ಒಂದು 7-8 ವರ್ಷ ಇರಬೇಕು. ಸತ್ಯವಾನ್ ಸಾವಿತ್ರಿ ಅಂತ ಒಂದು ಪಿಕ್ಚರ್ ಬಂತು. ಸ್ವಲ್ಪ ನಾನು ಸಿನಿಮಾ ನೋಡೋದು ಜಾಸ್ತಿ ಇತ್ತು ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ. ಆಗ 2 ಕಾಲಣಿ ಸೇರಿಸಿ, ಒಂದು ಟಿಕೆಟ್ಗೆ 2 ಕಾಲಣಿ. ಸರಿ, ಅವಳಿಗೂ ನನಗೂ ಎಲ್ಲ ಜೊತೆ ಮಾಡಿಕೊಂಡು ಹೋಗೋದು, ಸಿನಿಮಾ ನೋಡೋದು, ಬರೋದು. ಈ ಸತ್ಯವಾನ್ ಸಾವಿತ್ರಿಯಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ನಾರ್ದನ್ ಪಾತ್ರ ಮಾಡಿದರು. ಅದೇ ಮೊದಲ ಪಿಕ್ಚರ್ ಅವ್ರದ್ದು. ವೈವಿರಾವ್ ಡೈರೆಕ್ಷನು, ಶಾಂತಾ ಆಪ್ಟೆ ಅಂತ ಹಿಂದಿ ಆ್ಯಕ್ಟರ್ಸ್ ಅಂತ ಕಾಣುತ್ತೆ. ಅದು ತಮಿಳ್ ಪಿಕ್ಚರ್ ಇರಬೇಕು. ಸರಿ, ಅದನ್ನು ನೋಡಿ ನನಗೆ ಒಂಥರ ಭಾಳ ಇಷ್ಟ ಆಯಿತು. ನಾನು ಒಂದು ದಿವಸ ಆ ಥರ ನಾರದನ ಥರ ಆಕಾಶದಲ್ಲಿ ಹಾರಾಡಬೇಕು ಅಂತ ಮನಸ್ಸಿಗೆ ಬಂತು. ತುಂಬ ಸರಿ ನೋಡೋ ಆ ಪಿಕ್ಚರ್ ನೋಡೋಕೆ ಹೋಗ್ತಿದ್ದೆ. ಅದಾಯಿತು. ಅದಾದಮೇಲೆ ಚಂದ್ರಲೇಖ ಬಂತು, ವೈಜಯಂತಿ ಮಾಲಾ ತಾಯಿ ಮಾಡಿದ್ದು. ಅವ್ರು ದೊಡ್ಡ ಆ್ಯಕ್ಟ್ರೆಸ್ ಆಗ, ವಸುಂಧರಾ ದೇವಿ ಅಂತ. ಅವರು ರಂಜನ್ ಮಾಡಿದ್ದು ಒಂದು ಚಿತ್ರ, ಅದು ಚಂದ್ರಲೇಖ. ಅವಳು ವೇಷ ಮರೆಸ್ಕೊಂಡು ಬಂದು ಒಂದು ಡ್ಯಾನ್ಸ್ ಮಾಡ್ತಾರೆ. ನನ್ನ ನತ್ತು ಪಾರ್, ನನ್ನ ಕಣ್ಣು ಪಾರ್ ಅಂತ ಒಂಥರ. ಅದು ನನಗೆ ಭಾಳ ಹಿಡಿಸ್ತಿತ್ತು.
ಸರಿ, ಅದನ್ನು ನೋಡೋಕ್ಕೆ ನಾನು ಹೀಗೆ ಹೋಗ್ತಿದ್ದೆ. ನಾವು ತಿಳ್ಕೊಂಡಿದ್ವಿ ಇಲ್ಲಿ ಆ್ಯಕ್ಟ್ರೆಸ್ ಎಲ್ಲ ಬಂದು ಹಿಂದ್ಗಡೆ ಇದ್ದಾರೆ, ಆ್ಯಕ್ಟ್ ಮಾಡ್ತಾರೆ ಅಂತ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಹೋಗಿ ಗೇಟ್ ಕೀಪರ್ ನಮಗೆ ಗೊತ್ತಿರೋರು ನಮಗೆ ತೋರಿಸಿ ಅವ್ರನ್ನ ಹಿಂದ್ಗಡೆ ಇದ್ದಾರಲ್ಲ ಅಂತ. ಕಡೆಗೆ ಇಲ್ಲ ಇಲ್ಲಮ್ಮ ಅಂತ ಆ ಸಿನಿಮಾದ ಪೀಸ್ಗಳು ಫಿಲಮ್ದು ಪೀಸ್ಗಳು ತೋರಿಸಿ ನೋಡು ಈ ಥರ ಇದರಲ್ಲಿ ಅದು ಶೂಟ್ ಆಗುತ್ತೆ, ಅದು ರೀಲ್ ಥರದಲ್ಲಿ ನಮಗೆಲ್ಲ ಬರುತ್ತೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿ ಸರಿ ಆಯಿತು. ಹೀಗೆ ಇರುವಾಗ ಚಾಮುಂಡೇಶ್ವರಿ ನಾಟಕ ಕಂಪ್ನಿ ಬಂತು ನಮ್ಮ ಉಡುಪಿಗೆ. ನಮ್ಮ ಭಾವನಿಗೂ ಸ್ವಲ್ಪ ನಾಟಕ ಅಂದರೆ ಇಷ್ಟ. ಅವರು ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗೋರು, ನಾಟಕಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಅದು ಒಂಥರ ಮನಸ್ಸಿಗೆ ಅವನು ಈ ಥರ ಆಗಬೇಕು ಅಂತ ಬಂತು. ಬಟ್ ನಾನು ಅದರಲ್ಲಿ ಯಾರಿಗೂ ನಮಗೆ ಗುರ್ತಿಲ್ಲ ಏನಿಲ್ಲ ಬಂದ್ವಿ. ಅಕ್ಕಪಕ್ಕದ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಇರ್ತಿದ್ರು, ಅವ್ರ ಹತ್ರ ಎಲ್ಲ ನಾನು ಮಾತಾಡುವಾಗ ಈ ಥರ ಹೇಳ್ತಿದ್ದೆ ನಾನು ಸಿನಿಮಾಕ್ಕೆ ಸೇರಬೇಕು ಅಂತ. ಇದರಲ್ಲಿ ನನ್ನ ಒಬ್ಬಳು ಫ್ರೆಂಡು ಗುಜರಾತಿ, ಅವ್ರ ತಂದೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು. ನಮ್ಮ ಸ್ಕೂಲ್ ಹಿಂದ್ಗಡೆನೆ ಅವ್ರ ಮನೆ. ಮಧ್ಯಾಹ್ನದ ಹೊತ್ತು ನೀರು ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆ ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಹೋಗುವಾಗ ಒಂದು ದಿವಸ ಅವ್ರ ತಂದೆ ಇದ್ದರು, ತುಂಬ ಅವ್ರ ಮಗಳು ಫ್ರೆಂಡು ಅಂತ ಹೇಳ್ಬಿಟ್ಟು ನನ್ನನ್ನು ಭಾಳ ಚೆನ್ನಾಗಿ ವಿಶ್ವಾಸದಲ್ಲಿ ಮಾತಾಡ್ತಿದ್ರು. ಸರಿ, ಏನು ಮೋಹಿನಿ, ನನ್ನ ಹೆಸರು ಮೋಹಿನಿ ಅಂತ. ಮೂಲ ಹೆಸರು ನನ್ನದು ಮೋಹಿನಿ ಅಲ್ಲ. ಸರಿ, ಅವರು ಏನು ಮೋಹಿನಿ ಏನು ಏನು ಮಾಡ್ಕೋಬೇಕು ಅಂತಿದ್ಯಾ ಮುಂದಕ್ಕೆ ಅಂತ. ನನ್ನ ಮಗಳು ಬಾಂಬೆ ಕರ್ಕೊಂಡು ಹೋಗಿ ನಾವು ಮದುವೆ ಮಾಡ್ತೀವಿ ಅಂದರು ಅವರು. ನನ್ನನ್ನು ನಾನು ಸಿನಿಮಾಕ್ಕೆ ಸೇರ್ತೀನಿ ಅಂದ್ಬಿಟ್ಟೆ. ಸಿನಿಮಾಕ್ಕ ನೀನು ಅಯ್ಯಯ್ಯೋ ಅದೆಲ್ಲ ಭಾಳ ಕೆಟ್ಟ ಫೀಲ್ಡು, ಹಾಗೆಲ್ಲ ಹೋಗಬಾರ್ದು, ಚೆನ್ನಾಗಿ ಓದು, ನಿನಗೆ ಬ್ಯಾಂಕ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂದರು. ಬ್ಯಾಂಕ್ನಲ್ಲಿ ಕೆಲಸ ನಮ್ಮ ಭಾವೇಂದ್ರೆ ಇದ್ದಾರೆ, ಅವರೆಲ್ಲ ಕೊಡಿಸ್ತಾರೆ, ಇಲ್ಲ ನನಗೆ ಇಷ್ಟ ಇಲ್ಲ. ಸರಿ ಅಷ್ಟೇ, ಆ ಮಾತು ಪುನಃ ಮುಂದಕ್ಕೆ ಏನಾಗಲಿಲ್ಲ, ಮಾತಾಡಲಿಲ್ಲ. ಬರ್ತಿದ್ವಿ ಸ್ಕೂಲಿಗೆ ಬರ್ತಿದ್ವಿ. ಅದೇ ಟೈಮಿಗೆ ಹಿರಣ್ಯ ಮಿತ್ರ ಮಂಡಳಿ ಶಿವಮೊಗ್ಗದಲ್ಲಿತ್ತು. ಅದು ಒಂದು ಕ್ಯಾಂಪು ಇನ್ನೊಂದು ಕ್ಯಾಂಪು ಚೇಂಜ್ ಆಗುವಾಗ ಆರ್ಟಿಸ್ಟ್ಗಳೆಲ್ಲ ಹೊರಟೋಗ್ತಾರೆ ಊರುಗಳಿಗೆ. ಹಾಗೆ ನಮ್ಮ ಊರಿನವರೊಬ್ಬರು ಅಚ್ಯುತ್ರಾವ್ ಅಂತ ಒಂದು ಆ್ಯಕ್ಟ್ರು, ಅವರು ಅಲ್ಲಿ ದೊಡ್ಡ ಪಾತ್ರ ಮಾಡುವರು, ಅವರು ಬಂದಿದ್ದರು. ಅವ್ರ ಜೊತೆಗೆ ಈ ಮ್ಯಾನೇಜರ್ ಅನ್ನಿಸ್ಕೊಂಡವರೊಬ್ಬರು ಎ ಡಿ ಅಣ್ಣಯ್ಯ ಅಂತ ಒಬ್ಬರು, ಅವ್ರ ಜೊತೆಗೆ ಬಂದಿದ್ದರು ಉಡುಪಿಗೆ. ಹೀಗೆ ಉಡುಪಿಗೆ ಬಂದಾಗ ಈ ಅಂಗಡಿಗೆ ಬಂದಿದ್ದಾರೆ, ಈ ಬಟ್ಟೆ ಅಂಗಡಿಗೆ. ಬಟ್ಟೆ ಈ ಅಳೆದು ಕೊಡ್ತಾರಲ್ಲ, ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇಲ್ಲಿ ಯಾರಾದರೂ ನಾಟಕ ಸಿನಿಮಾಕ್ಕೆ ಸೇರೋರಿದ್ದಾರಾ ಅಂತ ಕೇಳಿದ್ದಾರೆ. ಅಯ್ಯಯ್ಯೋ ಇದ್ದಾರೆ, ನಮ್ಮ ಪಕ್ಕದ ಮನೆ ಹುಡುಗಿನೇ ಇದೆ, ಅದು ಭಾಳ ಇಷ್ಟಪಡುತ್ತೆ ಅಂತ, ಕರ್ಕೊಂಡು ಹೋಗ್ತೀರಾ ಅಂತ. ಹ್ಞೂ ಅಂತ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದರೆ ನಮ್ಮ ಅಕ್ಕ ಇರಲಿಲ್ಲ ಮನೆಯಲ್ಲಿ, ನಮ್ಮ ತಾಯಿದ್ದವರು ಯಾರು ನೀವು ಏನು ಈ ಥರ ಏನು ನಾಟಕಕ್ಕ ನಮ್ಮ ಹುಡುಗಿನ ಯಾರು ಹೇಳಿದ್ದು ನಿಮಗೆ ಅಂತ ಚೆನ್ನಾಗಿ ಬೈದು ಕಳಿಸ್ಬಿಟ್ಟಿದ್ದಾರೆ ಅವರು. ಸರಿ ಆಯಿತು. ಈ ವಿಷಯ ಆಮೇಲೆ ನಮ್ಮ ಅಕ್ಕನಿಗೆ ಗೊತ್ತಾಯಿತು. ಸರಿ, ಅವರಿದ್ದವ್ರಿಗೆ ಏನೀಗ ನೋಡೋಣ, ಯಾಕೆ ನೀನು ಬೈದು ಕಳಿಸ್ದೆ ಹಾಗೆ ಹೇಗೆ ಅಂದರು. ಅದೇ ಪಕ್ಕದ ಮನೆಯವರಿಗೆ ಹೇಳಿದರು ಅವ್ರು ಯಾರು ಎಲ್ಲಿದ್ದಾರೆ, ನನಗೆ ಗೊತ್ತು ಇಂಥ ಕಡೆಯಲ್ಲಿದ್ದಾರೆ ಅಂತ. ಸರಿ, ಅವ್ರನ್ನ ಪುನಃ ಕರ್ಕೊಂಬಂದರು, ಮಾತಾಡಿದರು ಏನು ಎಂತು ಅಂತ. ಸರಿ, ನಾನು ಈ ಸ್ಕೂಲು ರಜಾ ಟೈಮ್ನಲ್ಲಿ ನಾನು ಬಾಂಬೆಗೆ ಹೋಗ್ತೀನಿ, ಆಗ ಶಿವಮೊಗ್ಗಕ್ಕೆ ಬರ್ತೀನಿ, ಆಗ ನೋಡೋಣ ಅಂತ ಹೇಳಿ ಕಳಿಸಿದರು. ಅದೇ ಥರ ನಾನು ನಮ್ಮ ಅಕ್ಕ ಬಾಂಬೆಗೆ ನಾವು ಹೋಗಬೇಕಾಗಿದ್ದರೆ ನಾವು ಶಿವಮೊಗ್ಗಕ್ಕೆ ಬಂದೇ ಹೋಗಬೇಕು, ನಮಗೆ ಟ್ರೈನ್ ಅಲ್ಲಿಂದಲೇ, ಬೇರೆ ಕಡೆ ಆಗೆಲ್ಲ ಬಸ್ ಸರ್ವಿಸ್ ಎಲ್ಲ ಇರಲಿಲ್ಲ. ಸರಿ, ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗಕ್ಕೆ ಬಂದು ಈ ನಾಟಕ ಕಂಪ್ನಿಗೆ ಬಂದ್ವಿ. ಅವರು ನೋಡಿಬಿಟ್ಟು ಸರಿ, ಅಲ್ಲಿ ಬಳ್ಳಾರಿ ಲಲಿತಾ ರತ್ನಮಾಲಾ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ರಲ್ಲ ಹಿಂದೆ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಅವರು ಪಾರ್ಥಸಾರಥಿ, ಆಮೇಲೆ ಈ
ನಾಗರತ್ನಮ್ಮ ಅಂತ ಗಂಡಸಿನ ಪಾರ್ಟ್ ಮಾಡ್ತಿದ್ರಲ್ಲ ಅವರಿದ್ದರು, ಅವರು ಎಲ್ಲ ಆ ಕಂಪ್ನೀಲಿದ್ದರು. ಸರಿ, ಲಲಿತಮ್ಮ ನನ್ನನ್ನು ನೋಡಿಬಿಟ್ಟು ಅವಳಿಗೆ ಭಾಳ ಖುಷಿಯಾಯಿತು. ರೀ, ನಮ್ಮನೆಯಲ್ಲೇ ಬಿಟ್ಟು ಹೋಗಿ ನೀವು ಒಂದು ಸ್ವಲ್ಪ ದಿವಸ, ಆಯಿತು ನಾನು ಬಾಂಬೆಗೆ ಹೋಗ್ತೀನಿ, ಬಾಂಬೆಗೆ ಹೋಗಿ 3 ತಿಂಗಳಾಗುತ್ತೆ ನಾನು ಬರೋದು, ಅಲ್ಲಿವರೆಗೆ ಇರಲಿ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರು ಹೊರಟೋದ್ರು. ಅವ್ರ ಜೊತೆಯಲ್ಲೇ ಇದ್ದೆ. ಅವರ ಅಣ್ಣನ ಮಗಳು ಒಬ್ಳು ನಾಗರತ್ನ ಅಂತ ಇದ್ಲು, ನಾವಿಬ್ಬರು ಜೊತೆಯಲ್ಲಿ ಪ್ರೇಯರ್ ಮಾಡ್ತಿದ್ವಿ ನಾಟಕದ ಕಲಿ. ಇನ್ನೇನು ನಮಗೇನು ಬೇರೆ ಇದು ಬರ್ತಿರಲಿಲ್ಲ. ಸರಿ, ಎಲ್ಲರೂ ಜೊತೆಯಲ್ಲು ಈ ಪರಮಶಿವ ಇದ್ನಲ್ಲ ಗೊತ್ತನಲ್ಲ, ಹಾಂ, ಅವನು ನಾನು ಒಂಥರ ಫ್ರೆಂಡ್ಸ್ ಆದ್ವಿ. ಅವನು ನನಗೆ ಹಾಡುಗಳು ಇದೆಲ್ಲ ಹೇಳ್ಕೊಡೋನು. ನಾಗರತ್ನಮ್ಮನ ತಮ್ಮ ಅವನು, ಈಗ ರೀಸೆಂಟಾಗಿ ಹೋಗ್ಬಿಟ್ರಲ್ಲ, ಹೌದು, ಅವ್ರ ತಮ್ಮ ಪರಮಶಿವ. ಸರಿ, ಹಾಗೆ ಆಯಿತು. 3 ತಿಂಗಳಲ್ಲಿ ನಮ್ಮ ಅಕ್ಕ ಬಂದರು, ಬಂದವರು ನಡಿ ಹೋಗೋಣ ಉಡುಪಿಗೆ ಅಂತ. ನಾನಿದ್ದವಳು ಇಲ್ಲ, ಇಲ್ಲೇ ಇರ್ತೀನಿ ಸ್ವಲ್ಪ ದಿವಸ, ನನಗೆ ಭಾಳ ಇಷ್ಟ ಆಯಿತು, ನಾನು ಇಲ್ಲಿ ನಾಟಕ ಕಲಿತೀನಿ ಅಂತ. ಅವರಿಗೆ ಕಡೆಗೆ ಇವರು ಲಲಿತಮ್ಮ ಬಳ್ಳಾರಿ ಇವರೆಲ್ಲನೂ ರತ್ನಮಾಲ ಎಲ್ಲ ಇರೀ, ನಾವು ಇಟ್ಕೋತೀವಿ, ಪರವಾಗಿಲ್ಲ ರೀ, ನಮ್ಮ ಮಗಳ ಥರ ನೋಡ್ಕೋತೀವಿ, ಏನು ಹೆದರ್ಕೋಬೇಡಿ ನೀವು, ನಮ್ಮಲ್ಲಿ ಇರಲಿ ಅಂತ. ಸರಿ, ಬಿಟ್ಟು ಹೊರಟೋದ್ರು. ಹಾಗೇ 3 ಕ್ಯಾಂಪು, ದಾವಣಗೆರೆ, ಚಿತ್ರದುರ್ಗ, ಚಿತ್ರದುರ್ಗ ಅಲ್ಲ ಹೊಸದುರ್ಗ, ಹೊಸದುರ್ಗ, ಈ ಥರ 3 ಕ್ಯಾಂಪ್ ಆಯಿತು. ಅಲ್ಲಿಂದ ಯಾಕೋ ಬೇಡ, ನಮ್ಮ ತಾಯಿ ಒಪ್ಪಲಿಲ್ಲ, ಕರ್ಕೊಂಡು ಹೋದರು. ಇದ್ರ ಮಧ್ಯದಲ್ಲಿ ಏಡಿ ಅಣ್ಣಯ್ಯ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು, ಅವರು ಭಾಳ ನನಗೆ ಇಷ್ಟಪಡ್ತಿದ್ರು. ಅಂದರೆ ಅವ್ರ ಮಗಳ ಥರ, ಅವ್ರ ಮಗಳು ಒಬ್ಬಳು ಹೋಗ್ಬಿಟ್ಟಿದ್ಲಂತೆ, ಅದೇ ಥರ ನಾನಿದ್ದೀನಿ ಅಂತ ನನಗೆ ಪ್ರತಿಮಾ ಅಂತ ಅವರೇ ಹೆಸರು ಇಟ್ಟಿದ್ದು ಮ್ಯಾನೇಜರು. ಆ ಕಂಪ್ನಿ ಹಿರಣ್ಯ ಮಿತ್ರ ಮಂಡಳಿ ಕಂಪ್ನಿ ಮ್ಯಾನೇಜರು. ಅವ್ರ ಹೆಸರು, ಆದ್ದರಿಂದ ಅದೇ ಹೆಸರು ನನಗಿಟ್ಟು ನನ್ನನ್ನು ಬೇಬಿ ಬೇಬಿ ಅಂತ ಕರೆಯೋಕ್ಕೆ ಶುರು ಮಾಡಿದರು. ನನ್ನ ಹೆಸರು ಅಲ್ಲಿ ಹೋಯಿತು. ನನಗೆ ಅದು ಏನು ಅನ್ನಿಸ್ತು ಅಂದರೆ, ಎಲ್ಲರೂ ನಾಟಕ ಸಿನಿಮಾಕ್ಕೆ ಸೇರಿದರೆ ಹೊಸ ಹೆಸರು ಇಟ್ಕೋಬೇಕೇನೋ ಅಂಥೇಳಿ ನನ್ನ ಹೆಸರು ನಾನು ಬಿಟ್ಟೇ ಬಿಟ್ಟೆ. ಹಾಗೆ ದಾವಣಗೆರೆ ಆದಮೇಲೆ ಉಡುಪಿ ಕೊಟ್ಟು ಹೋದ್ವಿ, ಕರ್ಕೊಂಡು ಹೋದರು. ಬೇಡ, ಆಮೇಲೆ ಮದುವೆ ಆಗೋಕ್ಕೆ ಕಷ್ಟ ಆಗುತ್ತೆ, ನಾಟಕದಲ್ಲಿ ಮಾಡ್ತಾ ಇದ್ದವಳು ಅಂತ ಹೇಳಿಬಿಟ್ಟು ಇದು ಮಾಡಿ. ಈ ಶಿವಮೊಗ್ಗ ಕ್ಯಾಂಪ್ನಲ್ಲಿ ಸಿ ವಿ ರಾಜು ಅಂತ ಒಬ್ಬರು ಡೈರೆಕ್ಟ್ರು ಬಂದಿದ್ದರು, ಸಿನಿಮಾ ಡೈರೆಕ್ಟ್ರು. ಅವರು ವಾಣಿ ಪಿಕ್ಚರ್ನಲ್ಲಿ ಕೆಲಸ ಮಾಡಿದವರು. ಗಣಪತಿ ಹಬ್ಬ ಆಗ ಅವರು ಬಂದಿದ್ದರು, ಎಲ್ಲ ಊಟ ಕೂತ್ಕೊಂಡಿದ್ರು, ಎಲ್ಲ ನಾವೆಲ್ಲ ಬಳಸೋಕ್ಕೆಲ್ಲನೂ ಸಹಾಯ ಮಾಡ್ತಿದ್ವಿ. ಆಗ ಅವರು ಹಿರಣ್ಣಯ್ಯನವ್ರನ್ನ ಕೇಳಿದರು, ಯಾರಿಗೆ ಹುಡುಗಿ ಅಂತ. ಹೀಗೆ ನಾಟಕಕ್ಕೆ ಉಡುಪಿಯಿಂದ ಬಂದಿದೆ ಅಂತ ಅವರು ಸಂಕ್ಷಿಪ್ತವಾಗಿ ಹೇಳಿದರು. ಸರಿ, ಅಲ್ಲಿಂದ ಹೊಸದುರ್ಗ ದಾವಣಗೆರೆ. ದಾವಣಗೆರೆಯಲ್ಲಿ ಈ ಮಾಸ್ಟರ್ ಹಿರಣ್ಣಯ್ಯನು ಕಾಲೇ ಸ್ಕೂಲ್ ಇಲ್ದಿದ್ದಾಗ ಬಂದು ಇರೋರು. ನಾನು, ಅವರು, ಈ ಪರಮಶಿವ ಎಲ್ಲ ಒಂದು ಗುಂಪು, ಒಂದೇ ಏಜ್ ನಮಗೆ. ನಾವು ತುಂಬ ಆಟ ಆಡೋದು ಇದೆಲ್ಲ. ಅವರು ಭಾಳ ಬುದ್ಧಿವಂತ ಜಾಸ್ತಿ, ಮಾಸ್ಟರ್ ಹಿರಣ್ಣಯ್ಯ. ಪರಮಶಿವ ಹಾಡೋದು, ಈ ಹಾಡೋದು ನಾಟಕದೆಲ್ಲ ನನಗೆ ಹೇಳ್ಕೊಡ್ತಿದ್ದ, ಹೀಗೆ ಮಾಡಬೇಕು, ಹೆಂಗೆ ಹಾಡಬೇಕು ಅಂತ. ಆ ಥರ ಎಲ್ಲ ನಮ್ಮದು ಅನುಭವ, ಫ್ರೆಂಡ್ಶಿಪ್ ನಮ್ಮದು ಅದೇ. ಆಮೇಲೆ ನಾನು ಉಡುಪಿಗೆ ಹೊರಟೋಗ್ಬಿಟ್ನಲ್ಲ, ಹೋದ ಮೇಲೆ ಈ 1 ವರ್ಷ ಸ್ಕೂಲ್ಗೆ ಹೊರಟೋದೆ. ಆಮೇಲೆ ಈ ಏಡಿ ಅಣ್ಣಯ್ಯನವರು ಆ ಕಂಪ್ನಿ ಬಿಟ್ಟುಬಿಟ್ಟು ತಾವೇ ಒಂದು ಸ್ವಂತವಾಗಿ ನಾಟಕದ ಕಂಪ್ನಿ ಓಪನ್ ಮಾಡಿದರು ಮೈಸೂರಲ್ಲಿ. ಆಗ ನೀವು ಬರಬೇಕು, ನೀನು ಬರಬೇಕು ಅಂತ ನನ್ನನ್ನು ತುಂಬ ಕೇಳಿಕೊಂಡ್ರು. ನನಗೆ ಅದೇ ತಾನೇ ಬೇಕಾಗಿದ್ದು. ಹೇಗೂ ಒಪ್ಪಿಸ್ಬಿಟ್ಟು ಯಾರನ್ನೋ ಕಳಿಸಿದ್ರು ಕರ್ಕೊಂಬ ಅಂತ ಹೇಳಿಬಿಟ್ಟು ಸರಿ ಹೊರಟೋದೆ. ಬಂದು ಇಲ್ಲಿ ದೇವದಾಸಿ, ಗುಲೇಬಕಾವಲಿ,
ಆಶಾಪಾಶ ಅಂತ ಒಂದು. ಈಗ ಒಂದು ನಾಲ್ಕು ನಾಟಕ ಆಡ್ತಿದ್ವಿ. ಆಗ ಸ್ವಲ್ಪ ನಾನು ದೊಡ್ಡ ಪಾತ್ರ ಮಾಡೋದಕ್ಕೆ ಕಲಿತಿದ್ದೆ. ಅದರಲ್ಲಿ ಆಶಾಪಾಶ ಅನ್ನೋದು ಒಂದು ಹುಚ್ಚಿ ಪಾತ್ರ. ಈ ಸೋರಾಟ ಅಶ್ವತ್ತು, ಆಮೇಲೆ ಪುಟ್ಟಣ್ಣ ಕಣಗಾಲವರ ಅಣ್ಣ ಪ್ರಭಾಕರ್ ಶಾಸ್ತ್ರಿಗಳು, ರತ್ನಾಕರ ಇವರೆಲ್ಲ ಇದ್ದರು, ಡಿಕ್ಕಿ ಮಾಧುರಾವ್ ಇವರೆಲ್ಲ ಆ ಕಂಪ್ನಿಯಲ್ಲಿದ್ದರು. ಅವರೆಲ್ಲ ನನಗೆ ಈ ಸೋರಟ್ ಅಶ್ವತ್ತಂತೂ ಹುಚ್ಚಿ ಪಾತ್ರ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರು. ಅಷ್ಟು ಚೆನ್ನಾಗಿತ್ತಂತೆ, ಎಲ್ಲರೂ ಹೇಳ್ತಿದ್ರು ಆಗ, ಈಗ ಯಾರಿಲ್ಲ ಹೇಳೋದಕ್ಕೆ. ಆ ಥರ ನಾಟಕಗಳಿಗೆ ನಡೀತಾ ಇತ್ತು. ಈ ಸಿ ಬಿ ರಾಜವರು ನನ್ನನ್ನು ನೋಡಿದ್ರಲ್ಲ ಅಲ್ಲಿ, ಹ್ಞೂ ಅಲ್ಲ ಶಿವಮೊಗ್ಗದಲ್ಲಿ, ಮೈಸೂರಿನಲ್ಲಿ ಬಂದು ಅವರು ಕೃಷ್ಣಲೀಲಾ ಅಂತ ಪಿಕ್ಚರ್ ತೆಗಿಯೋಕ್ಕೆ ನೋಡ್ತಿದ್ರು. ರಾಧೆ ಪಾತ್ರಕ್ಕೆ ಒಬ್ಬರು ಬೇಕು ಅಂತ ಆಗ ನಾನು ಇಲ್ಲಿರೋದು ಗೊತ್ತಾಯಿತು, ನನಗೆ ಹೇಳಿ ಕಳಿಸಿದರು. ಸರಿ ಆಯಿತು. ಒಂದು ಉಷಾ ಅಂತ ಒಂದು ಹುಡುಗಿ ಕೃಷ್ಣನ ಪಾತ್ರ, ನಂದು ರಾಧೆ. ದಿನ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ. ಕೃಷ್ಣನ ಪಾತ್ರ ಹುಡುಗಿ ಮಾಡ್ತಾ, ಹೌದು, ಯಾರೋ ಪ್ರೊಫೆಸರ್ ಅವರ ಅಯ್ಯಂಗಾರ ಅಂತ ಅವರ ಮಗಳು ಅವಳು, ಕೃಷ್ಣನ ಪಾತ್ರ, ಹೌದು ಉಷಾ ಅಂತ ಅವಳೇ ಮಾಡಿದ್ದು ಕೊನೆಗೂ. ಸರಿ, ಒಂದು ತಿಂಗಳು ಶೂಟಿಂಗ್ ನಡೀತು. ದಿನ ಹೋಗೋದು ಈ ನದಿ ದಡದಲ್ಲಿ ಶೂಟಿಂಗ್ ಆಗೋದು, ಬರೋದು. ಕಡೆಗೆ ನೋಡಿದರೆ ಅದರಲ್ಲಿ ಫಿಲಮೇ ಇಲ್ಲ, ಫಿಲಮೇ ಇಲ್ವಂತೆ. ಫೈನಾನ್ಸರ್ನ ಒಂದು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಆ ಥರ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅವರು. ಸರಿ, ಈ ಸಿ ವಿ ರಾಜು ಒಂದು ಸರಿ ಇದಕ್ಕೆ ಬೆಂಗಳೂರಿಗೆ ಹೋಗುವಾಗ ಆ ಟ್ರೈನಲ್ಲಿ ಈ ಶಂಕರ್ ಸಿಂಗ್ ಅವರು ಮತ್ತು ವಿಠಲಾಚಾರ್ಯರು ಅವರು ಬೆಂಗಳೂರಿಗೆ ಹೋಗ್ತಿದ್ರು. ಒಂದು ನಿಮಿಷ, ಕೃಷ್ಣಲೀಲಾ ಮಾಡೋದು ನಿಮಗೆ ಎಷ್ಟು ವಯಸ್ಸು? ನನಗೆ ಒಂದು 13 ಇರಬೇಕು, 13-14. ನಾನು ನಾಟಕದ ಕಂಪ್ನಿ ಸೇರುವಾಗಲೇ ನನಗೆ 11, ಅಲ್ಲಿ 11 ವರ್ಷ ಆಯಿತು. 12ನೇ ವರ್ಷ, ಒಂದು ವರ್ಷ ಅಲ್ಲಿ ಇಲ್ಲಿ ಕ್ಯಾಂಪ್ಗಳು ಮುಗೀತು, ಹಾಗೆ ಅದಾಗಿ ಒಂದು ವರ್ಷ ನಾನು ಇದಕ್ಕೆ ಬಂದೆ ಸ್ಕೂಲ್ಗೆ. ಪುನಃ ಹೋಗುವಾಗ 14 ವರ್ಷ ಇರಬೇಕು. ಸರಿ, ಅವರು ಅವರವರಿಗೆ ಭೇಟಿ ಆಯಿತು, ಯಾರು ಸ್ವಾಮಿ ನೀವು, ಯಾರ್ಯಾರ, ನಾವು ಈ ಥರ ಡೈರೆಕ್ಟ್ರು, ನಾನು ಕೃಷ್ಣಲೀಲಾ ಪಿಕ್ಚರ್ ತೆಗಿತಾ ಇದ್ದೀನಿ, ನೀವು ಯಾರು ಅಂತ. ಇವರು ಶಂಕರ್ ಸಿಂಗ್ ಮತ್ತು ವಿಠಲಾಚಾರ್ಯರು, ಅವ್ರದ್ದು ಟೂರಿಂಗ್ ಟಾಕೀಸ್ ಇತ್ತು ಅರಸೀಕೆರೆಯಲ್ಲಿ, ಒಂದು ಮಹಾತ್ಮ ಟೂರಿಂಗ್ ಟಾಕೀಸು, ಇನ್ನೊಂದು ನೆಹರು ಟೂರಿಂಗ್ ಟಾಕೀಸ್ ಅಂತ ಎರಡು. ಅದನ್ನು ಮಾರಿ ಆ ದುಡ್ಡಿನಲ್ಲಿ ಏನಾದರೂ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಪ್ರಭಾತ್ ಟಾಕೀಸ್ ಅಂತ ಒಂದಿತ್ತು, ಸ್ಟೇಟ್ ಟಾಕೀಸ್ ಇದೆಯಲ್ಲ ಅದ್ರ ಮುಂದುಗಡೆ ಹಿಂದೆ, ಆ ಟಾಕೀಸ್ ಮಾರಾಟಕ್ಕಿದೆ ಅಂತ ತಗೊಳ್ಳೋಕ್ಕೋಸ್ಕರ ಅವರು ಹೋಗ್ತಿದ್ರು ರೈಲ್. ಆಗ ರೈಲ್ ತಾನೇ, ಇನ್ನೇನು ಕಾರ್ಗಳೆಲ್ಲ ಅಷ್ಟು ಇಲ್ವಲ್ಲ. ಹೋಗ್ತಿದ್ರು, ಇವರು ಸಿಕ್ಕಿದ್ರು ಮಧ್ಯದಲ್ಲಿ, ಸಿ ವಿ ರಾಜವರು. ಅವರಿದ್ದವರು ಥಿಯೇಟ್ರ್ ಯಾಕೆ ತಗೋತೀರಾ, ಸಿನಿಮಾ ಮಾಡಿ ಅದರಲ್ಲಿ ತುಂಬ ಇದು ಬರುತ್ತೆ, ದುಡ್ಡು ಬರುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಅವರಿಗೆ ದಾರಿ ತಪ್ಪಿಸಿ ಈ ಇದಕ್ಕೆ ಕರ್ಕೊಂಬಂದರು, ಸಿನಿಮಾ ನಿರ್ಮಾಣಕ್ಕೆ. ಆಗ 1947 ಇಸ್ವಿಲಿ ಮಹಾತ್ಮ ಪಿಕ್ಚರ್ ಸ್ಟಾರ್ಟ್ ಆಯಿತು. ಕೃಷ್ಣಲೀಲಾ ಪಿಕ್ಚರ್, ಕೃಷ್ಣಲೀಲಾ ಅಂತ ಒಂದು ಪಿಕ್ಚರ್ ತೆಗೆಯೋದಕ್ಕೆ. ಅದರಲ್ಲಿ ಒಂದು ಇನ್ನೊಂದು 4-5 ಜನ ಪಾರ್ಟ್ನರ್ಸು, ಡಿ ಕೆಂಪ್ ರಾಜರ್ಸೂ ಅದರಲ್ಲಿ ಪಾರ್ಟ್ನರು. ಡಿ ಕೆಂಪ್ ರಾಜರ್ಸ್ ಗೊತ್ತಲ್ಲ, ದೇವರಾಜರ್ಸ್ ಅವರ ತಮ್ಮ, ಅವರು ಎಲ್ಲ ಪಾರ್ಟ್ನರ್ಸು. 46ನೇ ಇಸ್ವಿಲಿ ನಂದು ಆ ಹಳೆಯದು ಕೃಷ್ಣಲೀಲಾ ಶೂಟಿಂಗ್ ನಡೀತಿತ್ತು ಇಲ್ಲದೇನೆ. ಅಂದರೆ ನಾನು ಸಿನಿಮಾಕ್ಕೆ ಬಂದಿದ್ದು 46ನೇ ಇಸ್ವಿ. ಇಲ್ಲಿ ಆಯಿತು, ಜೋರಾಗಿ ಶುರು ಮಾಡಿದರು, ಶೂಟಿಂಗ್ ನಡೀತಾ ಇತ್ತು. ಈಗ ರಾಧೆ ಪಾತ್ರಕ್ಕೆ ಬೇಕಲ್ಲ, ನಾನು ಇದು
ಡ್ಯಾನ್ಸ್ ಡೈರೆಕ್ಷನ್ಗೋಸ್ಕರ ಸೋಹನ್ ಲಾಲ್ ಅಂತ ಇದ್ದಾರಲ್ಲ ಇದ್ರಲ್ಲ ಹಿಂದಿ ಪಿಕ್ಚರು ಎಲ್ಲ ಮಾಡ್ತಿದ್ರಲ್ಲ ಸೋಹನ್ ಲಾಲ್ ಅಂತ ಅವರು ಬೆಂಗಳೂರಿನಲ್ಲಿದ್ದರು ಅವ್ರನ್ನ ಹೋಗಿ ಮಾತಾಡಿಸಿ ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ಎಲ್ಲ ಕೇಳಿದ್ದಾರೆ ಮಾಡ್ತೀನಿ ನಾನು ಆದರೆ ಒಂದು ಕಂಡೀಷನು ನನ್ನ ಫಿಯಾನ್ಸಿ ಒಬ್ಬರಿದ್ದಾರೆ ಅವರಿಗೆ ರಾಧೆ ಪಾತ್ರ ಕೊಡಬೇಕು ನೀವು ಅಂತ ಇನ್ನೇನು ಮಾಡೋದು ನನಗೆ ಕಥಕ್ ಡ್ಯಾನ್ಸ್ ಎಲ್ಲ ಬರ್ತಿರಲಿಲ್ಲ ಡ್ಯಾನ್ಸೇ ಬರ್ತಿರಲಿಲ್ಲ ಸರಿ ಅಂತ ಅವರಿಗೆ ಕೊಟ್ಟು ಅವ್ರನ್ನ ಕರ್ಕೊಂಬಂದರು ದಿನ ಒಂದು ತಿಂಗಳು ನಮಗೆ ರಿಹರ್ಸಲು ಡ್ಯಾನ್ಸು ನಾನು ಇದು ಗೋಪಿಕಾಸ್ತ್ರೀಯರಲ್ಲಿ ಒಬ್ಬಳು ಆಗೋಗ್ಬಿಟ್ಟೆ ಹೀರೋಯಿನ್ನಿಂದ ಗೋಪಿಕಾಸ್ತ್ರೀಗೆ ಬಂದೆ ಅದರಲ್ಲಿ ಮೇಯ್ನು ಸ್ವಲ್ಪ ಡೈಲಾಗ್ಸ್ ಇತ್ತು ಎಲ್ಲ ಇತ್ತು ಅದೇ ನನಗೆ ಅದೆಲ್ಲ ಇದಿರ್ತಿರ್ಲಿಲ್ಲ ಯಾವುದಾದ್ರೇನು ಸಿನಿಮಾದಲ್ಲಿ ಮಾಡಬೇಕು ಹೀರೋಯಿನ್ ಆದರೆ ಏನು ಇನ್ನೊಂದಾದ್ರೇನು ಆ ಥರ ನಾನು ಆಯಿತು ಹಾಗೋ ಹೀಗೋ ಪಿಕ್ಚರ್ ಮುಗೀತು ಪುನಃ ನಾನು ಉಡುಪಿಗೆ ಹೊರಟೋಗ್ಬಿಟ್ಟೆ ಪಿಕ್ಚರ್ ರಿಲೀಸ್ ಆದಮೇಲೆ ಇದು ನಾಟಕದಲ್ಲಿ ಪುನಃ ಮಾಡೋಕ್ಕೆ ಆಗ್ತಿರಲಿಲ್ಲ ಆಗಲಿಲ್ಲ ಅಷ್ಟೊತ್ತಿಗೆ ಈ ಶಂಕರ್ ಸಿಂಗ್ ಅವರು ರಾಮದಾಸ್ ಅಂತ ಒಂದು ಪಿಕ್ಚರ್ ತೆಗಿಯೋಕ್ಕೆ ನೋಡಿದರು ಇವರು ಕೆಂಪರಾಜರ್ಸು ಡೈರೆಕ್ಷನು ಕಾಳಿಂಗ್ರಾವು ಕೃಷ್ಣಲೀಲಾಕ್ಕೂ ಮ್ಯೂಸಿಕ್ ಡೈರೆಕ್ಟ್ರು ಪಿ ಕಾಳಿಂಗ್ರಾವ್ ಈ ಪಿಕ್ಚರ್ಗೂ ಅವರೇ ಡೈರೆಕ್ಷನು ಮ್ಯೂಸಿಕ್ ಡೈರೆಕ್ಷನು ನಾನು ನನಗೆ ಒಂದು ಪಾತ್ರ ಅದರಲ್ಲಿ ಕೆಂಪರಾಜರ್ಸ್ ಜೊತೆಯಲ್ಲಿ ಅವರು ಮುಸ್ಲಿಂ ರಾಜ ತಾನಿಷ್ಕಾ ಅಂತ ಏನೋ ನಾನು ಅದರಲ್ಲಿ ರಾಣಿಯಾಗಿ ನಾನು ಮಾಡಬೇಕು ಅಂತ ಬಂದು ನನ್ನನ್ನು ಮಾತಾಡಿಸಿದರು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಆಗಲೇ ಆಗ ಹೇಳ್ತಿದ್ರು ಇಲ್ಲಿ ಅಣೆಕಟ್ಟು ಮಾಡ್ತಾರೆ ತುಂಬ ಚಿಕ್ಕದಾಗಿದೆ ನೀರು ಶೇಖರಿಸೋದಕ್ಕೆ ಬೆಂಗಳೂರಿಗೆ ನೀರು ಹೋಗೋದಕ್ಕೆ ಅಂತ ಎಲ್ಲ ಹೇಳ್ತಿದ್ರು ಆಗ ಇನ್ನೂ ನಡೀತಾ ಇದೆ ಇನ್ನು ನಡೀತಾ ಇಲ್ಲ ಮಾತುಕತೆಯಲ್ಲಿದೆ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲಮ್ಸ್ ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು